ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಯಾವುದೇ ತರಹದ ಟೇಸ್ಟಿಂಗ್ ಪೌಡರ್ ಹಾಕ್ತೇನೆ, ಒಂದು ಸ್ಪೆಷಲ್ ವೆರೈಟಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಆಗಲಿ, ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಆಗಲಿ ಹಾಕ್ತೇನೆ, ಕಲರ್ಫುಲ್ ಆಗಿ ಮಾಡಬಹುದು. ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನೀವು ಮಕ್ಕಳಿಗೂ ಸಹ ಈ ರೀತಿ ಮಾಡಿಕೊಡ್ಬೋದು. ಮನೆಯಲ್ಲೇ ರುಚಿಯಾಗಿ ತುಂಬ ಸುಲಭವಾಗಿ ಈ ಟೇಸ್ಟಿ ಕಬಾಬನ್ನ ಮಾಡೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಕಬಾಬ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಫಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ಗೆ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಇಲ್ಲಿ ಬ್ಯಾಡ್ಗಿ ಒಂದು 8-10 ಮೆಣಸಿನ್ಕಾಯಿ, ಗುಂಟೂರು ಒಂದು 6-7 ಮೆಣಸಿನ್ಕಾಯಿ ತೊಗೊಂಡು ಫಸ್ಟು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಬಿಡೋಣ ನೀರು ಸೇರಿಸ್ದಲೆ. ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ರುಬ್ಬಿದ ಪೇಸ್ಟು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ 3-4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಬೇಕು. 3-4 ಟೇಬಲ್ ಸ್ಪೂನಷ್ಟು ರುಬ್ಬಿಟ್ಕೊಂಡಿರೋ ಪೇಸ್ಟು, ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಮೊಸರು ಬೇಕು, ಮತ್ತು 1 ಮೊಟ್ಟೆ. 1 kg ಚಿಕನ್ಗೆ ನಾನು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಬಣ್ಣ ತುಂಬ ಹೆಚ್ಚಿಗೆ ಇಷ್ಟಪಡೋರು ಸ್ವಲ್ಪ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕೋಬೋದು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಅದು ಬೈಂಡಿಂಗ್ ಬರಲಿಕ್ಕೆ. ನೋಡಿ, ನಿಮಗೆ ಏನಾದ್ರು ತೇವಾಂಶ ಜಾಸ್ತಿ ಇದೆ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಜಾಸ್ತಿ ಹಾಕೊಂಡು ಕಲಸಿಟ್ಕೊಳ್ಳೋಣ. ಒಂದು ಮೊಟ್ಟೆ ತಗೋತಾ ಇದ್ದೀನಿ, ಇಷ್ಟು ಸಾಕಾಗತ್ತೆ ಒಂದು ಮೊಟ್ಟೆ ಈ 1 kg ಚಿಕನ್ಗೆ. ನಂತರ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ. ಎಲ್ಲವನ್ನ ಸೇರಿಸಿ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂಗಡಿಯಲ್ಲಿ ಸಿಗೋ ಯಾವುದೇ ಪೌಡರ್ ಬಳಸ್ದಲೆ ಮನೇಲಿರೋ ಪದಾರ್ಥನೇ ಬಳಸ್ಕೊಂಡು ಯಾವ ರೀತಿ ಕಲರ್ ಬಂದಿದೆ ನೋಡಿ. ಇದು ಆರೋಗ್ಯಕರ ಕೂಡ, ಈ ಥರ ಯಾಕೆ ಮಾಡಬಾರ್ದು ನಾವು ಮನೇಲಿ ಅಲ್ವಾ? ಅಂಗಡಿಯಲ್ಲಿ ಸಿಗೋ ಕಬಾಬ್ ಪೌಡರ್ಸ್ನ ಯೂಸ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ನಾವು ಮನೇಲೇ ತಯಾರು ಮಾಡಿಕೊಂಡು ರುಚಿಯಾಗಿ ತಿನ್ಬೋದಲ್ವಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ 1 hour ಮ್ಯಾರಿನೇಟ್ ಆಗ್ಬಿಡ್ಲಿ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಒನ್ ಅವರ್ ಮ್ಯಾರಿನೇಟ್ ಮಾಡಿದ್ದಾಗಿದೆ. ಇನ್ನೊಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಇದಕ್ಕೆ ಕಲಸಿಟ್ಟಿರೋ ಚಿಕನ್ನ ಹಾಕ್ತಾ ಇದ್ದೀನಿ. ಹುಷಾರಾಗಿ ಹಾಕಿ, ಆಯಿಲ್ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. 1-2 minutes ಆದಮೇಲೆ ನಾವು ಚಿಕನ್ ಪೀಸಸ್ನ ಫ್ಲಿಪ್ ಮಾಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ, ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ. ಇದಕ್ಕೆ 1-2 minutes ಹಾಗೆ ಬಿಟ್ಟರೆ ಮಸಾಲೆ ಎಲ್ಲ ಗಟ್ಟಿಯಾಗುತ್ತೆ. ಆಮೇಲೆ ಮಸಾಲೆ ಏನು ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ, ಚಿಕನ್ ಪೀಸಸ್ಸಲ್ಲಿ ಹಾಗೆ ಇರುತ್ತೆ ಮಸಾಲೆ. ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ, ಅಂಗಡಿ ಪೌಡರ್ಸ್ ಆಗಲಿ ಏನೂ ಬಳಸ್ದಲೆ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಅಂತ. ಜ್ಯೂಸಿಯಾಗಿ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಔಟ್ಸೈಡ್ ಅಂಗಡಿಯಲ್ಲಿ ಸಿಗೋ ಪೌಡರ್ ಯೂಸ್ ಮಾಡ್ದಲೆ ಟೇಸ್ಟಿಯಾಗಿ ಕಲರ್ಫುಲ್ ಆಗಿ ಕಬಾಬ್ ಮಾಡೋದು ಹೇಗೆ ಅಂತ
ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.